ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇದೇ ಫೆಬ್ರವರಿ 2024 26 ಫೆಬ್ರವರಿ 2024 ನಡೆಯಲಿರ್ತಕ್ಕಂಥ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಸೊ ಒಂದು ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ ಜೊತೆಗೆ ಹಾಕಿ ಅಂತ ಬಹಳ ಜನ ನಮ್ಮ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಇತ್ತು. ಸೊ ಇವತ್ತು ನಿಮಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಅನ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು 60+ ಅಬೋವ್ ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ಒಂದು ಹಾಕಿದ್ದೀನಿ. ಸೊ ಬಹಳ ಕ್ವಶನ್ಸ್ ಅಲ್ಲಿಂದ ಬರ್ತವೆ. ಸೊ ಇನ್ನೊಂದು ನಿಮಗೆ ಪ್ರಾಕ್ಟೀಸ್ ಆಗುವ ಸಲುವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರ ಸಹಿತ ಹಾಕ್ತಾ ಇದ್ದೀನಿ. ಸೊ ಬಹಳ ಕ್ವಶನ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಚೆನ್ನಾಗಿ ಓದಿ ಈ ಕ್ವಶನ್ ಪೇಪರನ್ನು PDF ಲಿಂಕನ್ನು ಸಹಿತ ನಾನು ಡ್ರೈವಲ್ಲಿ ಕೊಡ್ತೀನಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿದೆ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ, ಅದನ್ನು ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಅವರೇ ಈ ಪದ ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಅವರೇ ಅಂತಕ್ಕಂಥದ್ದು ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ ಆಗ್ತದೆ. ಪ್ರಶ್ನೆ 3, ಶರತ್ ಚಂದ್ರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಶರತ್ ಚಂದ್ರ ಅಂತಕ್ಕಂಥದ್ದು ಶುತ್ವ ಸಂಧಿಗೆ ಉದಾಹರಣೆ ಆಗ್ತದೆ. 4ನೇ ಪ್ರಶ್ನೆ, ತೃತೀಯ ವಿಭಕ್ತಿಯ ಕಾರಕಾರ್ಥ ಏನು ಅಂತ ಕೇಳಿದ್ದಾರೆ. ಕಾರಕಾರ್ಥ ಓದ್ಕೊಂಡು ಹೋಗಿ. ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಕೇಳಿದ್ದಾರೆ. ಸಂಭವನಾರ್ಥಕ ಅದು ಮಾಡಿಯಾನು ಅಂತಕ್ಕಂಥದ್ದು ಸಂಭವನಾರ್ಥಕ ಆಗ್ತದೆ. 6ನೇ ಪ್ರಶ್ನೆ, ರಸ್ತೆ ಪದ ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಅದು ಪಾರ್ಸಿ ಭಾಷೆಯಿಂದ ಬಂದಿರತಕ್ಕಂಥ ಪದ. ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ. ಸೊ 4 ಸಂಬಂಧೀಕರಣ ಮಾದರಿ ಪ್ರಶ್ನೆಗಳಿರ್ತವೆ. ಸೊ ಮುರಾರಿ ಅಂದರೆ ಕೃಷ್ಣ, ರಾಜೀವ ಸಕ ಅಂದರೆ ಯಾರು ಕೇಳಿದ್ದಾರೆ. ಸರಿಯಾದ ಉತ್ತರ ಸೂರ್ಯ. ವಂದ್ಯ ಅಂದರೆ ಬಂಜೆ, ದೃಷ್ಟಿ ಡ್ಯಾಶ್ ಕೇಳಿದ್ದಾರೆ. ಸೊ ದೃಷ್ಟಿ ದಿಟ್ಟಿ ಅಂತಕ್ಕಂಥದ್ದು ಆಗ್ತದೆ. ಇಮ್ಮಾವು ಕರ್ಮಧಾರೆಯ ಸಮಾಸ ಆದರೆ ಹಿಂದಲೆ ಕೇಳಿದ್ದಾರೆ. ಸೊ ಹಿಂದಲೆ ಅಂತಕ್ಕಂಥದ್ದು ಅಂಶಿ ಸಮಾಸ ಆಗ್ತದೆ. ಕನ್ನಡಿಗ ಅಂತಕ್ಕಂಥದ್ದು ತದ್ದಿತಾಂತ ನಾಮ ಆದರೆ ಪೆರ್ಮೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ ಆಗ್ತದೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು. ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು? ಸೊ ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವನು ಯಾರು? ಸೊ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಶಬರಿ. 13ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದವರು ಯಾರು? ಸೊ ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದವರು ಕ್ರಾನ್ವಡಿ ಕೃಷ್ಣರಾಜ ಒಡೆಯರ್. 14ನೇ ಪ್ರಶ್ನೆ, ಸುಕುಮಾರ ಸ್ವಾಮಿಯ ತಂದೆ ತಾಯಿಯ ಹೆಸರೇನು? ಸೊ ಸುಕುಮಾರ ಸ್ವಾಮಿಯ ತಂದೆ ಹೆಸರು ಇಂದ್ರದತ್ತ, ತಾಯಿ ಹೆಸರು ಗುಣಮತಿ. 15ನೇ ಪ್ರಶ್ನೆ, ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅಂತ ಕೇಳಿದ್ದಾರೆ. ಹಕ್ಕಿಯ ಗರಿಯಲ್ಲಿ ಬಿಳಿ ಹಾಗೂ ಹೊಳೆಯುವ ಬಣ್ಣಗಳಿವೆ. 16ನೇ ಪ್ರಶ್ನೆ, ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳ್ತಾನೆ. ಸೊ ದುರ್ಯೋಧನ ತಾನು ಹೋರಾಡುತ್ತಿರುವುದು ಛಲಕ್ಕಾಗಿ ಎಂದು ಭೀಷ್ಮನಿಗೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲವೇನು? ಸೊ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ಸೊ ದೊರೆತ ಫಲ ಮರಣದಂಡನೆ ಅಂತಕ್ಕಂಥದ್ದು ಇತ್ತು. ಇನ್ನು 2 ಅಂಕದ ಪ್ರಶ್ನೆಗಳು ನೋಡೋಣ. 2 ಅಂಕದ 10 ಪ್ರಶ್ನೆಗಳು ಇರ್ತಾವ. ಮುದುಕಿಯು ಸೈನಿಕರಿಂದ ರಾಹಿಲ್ನನ್ನ ಹೇಗೆ ರಕ್ಷಿಸಿದಳು? ಬಾಗಿಲು ತೆಗೆಯಿರಿ ಎಂಬ ಗರ್ಜನೆಯ ಧ್ವನಿ ಕೇಳಿದ ಮುದುಕಿ ನಿತ್ಯ ನಿಶಬ್ದನಾಗಿ ರಾಹಿಲನನ್ನ ಸೊಸೆ ಮಲಗಿದ ಕೋಣೆಗೆ ಕಳುಹಿಸಿ ಮಂಚದಡಿಯನ್ನ ತೋರಿಸಿದಳು. ಬಾಗಿಲು ತೆರೆದಾಗ ಒಳನುಗ್ಗಿದ ಸೈನಿಕರು, ಯಾರಾದರೂ ಗಾಯಗೊಂಡ ಸೈನಿಕರು ಯಾರಾದರೂ ಬಂದಿದ್ದಾರೆಯೇ ಎಂದು ಹುಡುಕಲು ಮುಂದಾದಾಗ, ನನ್ನ ಮೊಮ್ಮಗಿನ ಹೆಣವಿದೆ, ಅದನ್ನು ನೋಡಿ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಿ. ಈ ಯುದ್ಧ ನನ್ನ ಮೊಮ್ಮಗನನ್ನ ಉಳಿಸಲಿಲ್ಲ ಎಂದು ನಿರ್ಜೀವವಾದ ಮಗುವಿನ ಬಳಿ ಕುಳಿತು ಎದೆ ಬಡಿದುಕೊಂಡು ಅಳುತ್ತಾಳೆ. ಬಂದವರು ಮಗುವಿನ ಶವವನ್ನು ನೋಡಿದರು. ಕೋಣೆಯಿಂದ ಬರುತ್ತಿದ್ದ ಹಸಿನೆತ್ತರ ವಾಸನೆ ಮೂಗಿಗೆ ಬಡಿಯಿತು. ಬಂದ ಎಲ್ಲಾ ಸೈನಿಕರು ನಿಶ್ಶಬ್ದವಾಗಿ ಹಿಂದಿರುಗಿದರು. ಹೀಗೆ ಮುದುಕಿ ರಾಹಿಲ್ನನ್ನ ಸೈನಿಕರಿಂದ ರಕ್ಷಿಸಿದಳು ಅಂತ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ರಾಮ ಲಕ್ಷ್ಮಣರನ್ನ ಶಬರಿ ಹೇಗೆ ಸತ್ಕರಿಸುತ್ತಾಳೆ? ರಾಮ ಬಂದು ನಿಂತಿರೋದನ್ನ ಕಂಡು ಐಶ್ವರ್ಯ ಆಶ್ಚರ್ಯಗೊಳ್ತಾಳೆ. ಸಮೀಪಕ್ಕೆ ಹೋಗಿ ಆತನ ಮೈಮುಟ್ಟಿ ಪಾದಗಳಿಗೆ ನಮಸ್ಕರಿಸಿ ಕೈಗಳನ್ನ ಕಣ್ಣಿಗೆ ಒತ್ತಿಕೊಂಡು ಆನಂದ ಭಾಷ್ಪ ಸುರಿಸ್ತಾಳೆ. ಅಯ್ಯೋ, ಇಂದು ಏನೂ ಸಿದ್ಧತೆ ಮಾಡಿಕೊಂಡಿಲ್ಲ, ನಿನ್ನೆಯಷ್ಟೇ ಚೆನ್ನವಿಲ್ಲ ಎನ್ನುತ್ತಾ ವನಮಾಲೆಯನ್ನ ಕೊರಳಿಗೆ ಹಾಕಿ ಹಿಗ್ಗುತ್ತಾಳೆ. ಇದರಷ್ಟು ರುಚಿಕರವಾದ ಹಣ್ಣೇ ಜಗತ್ತಿನಲ್ಲೇ ಇಲ್ಲ ಎಂದು ತಾನೇ ಅವರ ಕೈಯಲ್ಲಿಟ್ಟು ರಾಮ ಲಕ್ಷ್ಮಣರನ್ನ ಸತ್ಕರಿಸ್ತಾಳೆ. 20ನೇ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರ್ತದೆ? ರಾಜರ ಪ್ರಕೃತಿಯೇ ಹಾಗೆ. ಅಹಂಕಾರದ ದಾಹಜ್ವರ ತಲೆಗಡವಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲಾ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ.
ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಇನ್ನು ಗುರುಪ್ರದೇಶದ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ. ಗುರುಪ್ರದೇಶ ಎಂದರೆ ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಎಸ್, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ಮುಂದಿನ ಪ್ರಶ್ನೆ, ಮೇದಿನಿಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು? ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ವಿಫಲವಾಗ್ತದೆ. ಕರ್ಣನ ಬಳಿಗೆ ಬಂದ ಧರ್ಮ ಪಕ್ಷಪತಿಯಾದ ಕೃಷ್ಣನು ಕರ್ಣನನ್ನ ತನ್ನ ರಥದ ಪೀಠದಲ್ಲಿ ಕುಳ್ಳಿರಿಸಿಕೊಂಡು, ನಿಮ್ಮಲ್ಲಿ ಯಾದವರು ಮತ್ತು ಕೌರವರಲ್ಲಿ ಯಾವುದೇ ಭೇದವಿಲ್ಲ. ಸರಿಯಾಗಿ ವಿಚಾರಿಸಿ ನೋಡಿದರೆ ಈ ಎರಡೂ ಅಂಶಗಳಲ್ಲಿ ಮೊದಲು ಮತ್ತು ಎರಡು ಎಂಬುದಿಲ್ಲ. ಈ ಭೂಮಿಗೆ ನೀನೇ ನಿಜವಾದ ಒಡೆಯನಾಗಬೇಕು, ಇದು ನಿನ್ನ ಅರಿವಿಗೆ ಬಂದಿಲ್ಲವಷ್ಟೇ ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಭಯವನ್ನ ಬಿತ್ತಿದನು. ಮುಂದಿನ ಪ್ರಶ್ನೆ, ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಕ್ಕಾಗಿ ದುರ್ಯೋಧನ ಹೇಳಲು ಕಾರಣ ಏನು? ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನ ಭೀಷ್ಮನು ದುರ್ಯೋಧನಿಗೆ ನೀಡ್ತಾನೆ. ಆದರೆ ದುರ್ಯೋಧನ ಇದಕ್ಕೆ ಒಪ್ಪದೆ ನನ್ನ ಪ್ರಿಯ ಗೆಳೆಯ ಕರ್ಣನನ್ನ ಕೊಂದ ಅರ್ಜುನ, ನನ್ನ ಪ್ರೀತಿಯ ತಮ್ಮ ದುಶಾಸನನ್ನ ಕೊಂದ ಭೀಮ, ಇವರಿಬ್ಬರೂ ಬದುಕಿರುವವರಿಗೆ ಸಂಧಿ ಸಾಧ್ಯವಿಲ್ಲ. ಮೊದಲು ಪಾರ್ಥ ಭೀಮರನ್ನ ಕೊಂದು ಬಳಿಕ ನನ್ನ ದುಃಖ ಕಡಿಮೆಯಾದ ಮೇಲೆ ನಿನ್ನ ಸಲಹೆಯಂತೆ ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳ್ತಾನೆ. 24ನೇ ಪ್ರಶ್ನೆ, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ. ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ಏನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿಯಾದರೂ ಇರುತ್ತದೆ ಎಂದು ವಿವೇಕಾನಂದರು ಹೇಳ್ತಾರೆ. ವಸಂತ ಮುಖತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ, ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈ ತುಂಬಿ ನಿಂತಿವೆ. ಹಕ್ಕಿಗಳು ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡ್ತಿವೆ. ಕೋಗಿಲೆಗಳು ಯಾರ ಹಂಗಿಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ಮನ ತುಂಬಿ ಹಾಡುತ್ತಿವೆ. ಕಡಲಗಳು ಉಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿದೆ ಎಂದು ವಸಂತ ಮುಖತೋರಲಿಲ್ಲ ಎಂಬ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ. ಯಾವ ಯಾವ ವಸ್ತುಗಳನ್ನು ಬಳಸಬೇಡಿರಿ ಎಂದು ಜನಾಂದೋಲನವನ್ನು ಮಾಡಲಾಯಿತು. ಬಣ್ಣದ ಕಾಗದ, ಗಾಜಿನ ಮನಿಗಳು, ಬೇಗಡಿ ಇಮಿಟೇಷನ್ ಮತ್ತು ತುರಾಯಿಗಳು, ಪಟಾಕಿ, ಧಡಾಕಿ, ನೆಲಗಮ್ಮ ಮುಂತಾದ ವಸ್ತುಗಳು, ವಿದೇಶಿ ಎಂದು ಮಾರಲ್ಪಡುವ ಪರದೇಶಿ ಅತ್ತರುಗಳನ್ನು ಮುಂತಾದವುಗಳನ್ನು ಬಳಸಬೇಡಿರಿ ಎಂದು ಜನಾಂದೋಲನ ಮಾಡಲಾಯಿತು. ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ಚಪ್ಪರದ ಗದ್ದಲದ ಮಧ್ಯೆ ಕುಗ್ಗಿದ ಕೊರಳಲ್ಲಿ ಹಾಡು ಕೇಳಿಸಿಕೊಂಡ ಪೈಗಳಿಗೆ ಏನಾಯಿತೋ ಏನೋ, ತೋಚಿತೋ ದೇವರೇ ಬಲ್ಲ. ಮತ್ತೆ ಚಪ್ಪರದ ಗೌಜು ಅವರಿಗೆ ಕೇಳಲಿಲ್ಲ. ನೆಟ್ಟಗೆ ಹೋದರೂ ಅಭ್ಯಾಸದ ಪುಸ್ತಕವನ್ನು ಹಿಡಿದರು, ಬರೆಯತೊಡಗಿದರು. ಏಕಂಕ ನಾಟಕ ಎನ್ನಬಹುದಾದ ನಾಟಕವನ್ನು ಇಳಿ ಹೊತ್ತಿನೊಳಗೆ ಬರೆದು ಎಸ್ ಮುಗಿಸಿದರು. ಇನ್ನು ಮೂರಂಕದಲ್ಲಿ ಹೋಗೋಣ. ಕವಿ ಪರಿಚಯದಲ್ಲಿ ನಿಮಗೆ ಕೇಳಿರೋದು ಶಿವಕೊಟ್ಟಾಚಾರ್ಯ ಅವರ ಬಗ್ಗೆ ಪರಿಚಯ ಕೇಳಿದರು. ಸೊ ಶಿವಕೊಟ್ಟಾಚಾರ್ಯ ಅವರ ಜನ್ಮಸ್ಥಳ ಬಂದ್ಬಿಟ್ಟು ಎಸ್ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಕೋಗಳಿ, ಕಾಲ 10ನೇ ಶತಮಾನ. ಓಕೆನಾ? ಆಮೇಲೆ ಒಂದೊಂದೇ ವ್ಯಾಖ್ಯೆ ಬರೀರಿ, ಸ್ಥಳ ಕಾಲ ಕೃತಿ ಬಿರುದು. ಸೊ ಇವರಿಗೆ ಕೃತಿ ಬಂದ್ಬಿಟ್ಟು ವಡ್ಡಾರಾಧನೆ ಅಂತ ಕರೀತಾರೆ. ಸೊ ಶಿವಕೊಟ್ಟಾಚಾರ್ಯರು ಏನಪ್ಪ ಅಂತಂದ್ರೆ ಕನ್ನಡದ ಪ್ರಥಮ ಗದ್ಯ ಕೃತಿಯನ್ನು ಬರೆದಿರತಕ್ಕಂಥ ಓರ್ವ ಎಸ್ ಸಾಹಿತಿ ಅಂತನೂ ಬರೀಬಹುದು. ಇನ್ನು ಕುವೆಂಪು ಅವರ ಬಗ್ಗೆ ನೋಡಿದಾಗ ಕುಪ್ಪಳ್ಳಿ ಅಂತಕ್ಕಂಥದ್ದು ಜನ್ಮಸ್ಥಳ, 1904 ಡಿಸೆಂಬರ್ 29 ಅಂತಕ್ಕಂಥ ಜನ್ಮಸ್ಥ ವರ್ಷ ಬರ್ತದೆ. ಕೃತಿಗಳಲ್ಲಿ ಬರ್ತದೆ ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ ಕವನ ಸಂಕಲನ ಬರ್ತದೆ. ಪ್ರಶಸ್ತಿಗಳಲ್ಲಿ ಏನು ಬರೀತೀರಿ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇಷ್ಟು ಮೇನ್ ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಬೇಕು. ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳವನ್ ವಾಸಿದೇಶದೋಳ್ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಗುರು ಲಘುವನ್ನು ಹಾಕಿದ್ದಾರೆ. ಸೊ ನೋಡಿ, ನಭರ ಭಬ ರ ಲಘು ಅಂತ ಬಂದದ. ಸೊ ಇದು ಯಾವುದಾಗ್ತದಪ್ಪ ಅಂತಂದ್ರೆ ಎಸ್ ಉತ್ಪಲ ಮಾಲಾ ವೃತ್ತ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಅಲಂಕಾರದಲ್ಲಿ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಅಂತಕ್ಕಂಥ ವಾಕ್ಯ ಇದೆ. ಸೊ ಇದು ಉಪಮಾಲಂಕಾರ ಆಗ್ತದೆ. ಇನ್ನು ಮುಂದೆ ಎಸ್ ಗಾದೆ ಮಾತುಗಳನ್ನು ಕೇಳಿದರು ನೋಡಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಥವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆಲ್ರೆಡಿ ನಾನು ಹಾಕಿದ್ದೀನಿ ಒಂದು ಗಾದೆಯನ್ನು. ಸೂಕ್ತ ಉದಾಹರಣೆಯೊಂದಿಗೆ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಉದಾಹರಣೆಯಾಗಿ ಬರಿಬೇಕಿತ್ತು. ಇನ್ನು ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಕೇಳಿದರೆ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ.
ಸೊ ಇದು ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು. ಸೊ ಆಲ್ರೆಡಿ ಸಂದರ್ಭ ಇದೆ, ಮತ್ತೆ ಸ್ವಾರಸ್ಯವನ್ನು ಸಹಿತನು ಕೂಡ ನೋಡಿಕೊಳ್ಳ್ರಿ. ಇನ್ನು ಎರಡನೇ ವಾಕ್ಯ ಯಾವುದಪ್ಪ ಅಂದ್ರೆ, ನಿನ್ನ ಪಳುವಗೆ ನಮ್ಮ ಕುಲಮನ್ನೆಲ್ಲ ಮನವಳುವ ಬಗ್ಗೆ ಅಂತಕ್ಕಂಥದ್ದು ವೃಕ್ಷ ಸಾಕ್ಷಿ ಪಾಠದಾಗಿರ್ತಕ್ಕಂಥ ವಾಕ್ಯ ಇದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಮುಂದಿನ ವಾಕ್ಯ, ಅವಂತಿ ಸುಕುಮಾರನೆಂದು ಕೆಸರನಿಟ್ಟಂಬಂತಕ್ಕಂಥದ್ದಿದೆ. ಇದು ಎಸ್ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ವಡ್ಡಾರಾಧನೆ ಕೃತಿಯಿಂದ ಇದು ಆಯ್ಕೆ ಮಾಡಿದ ಸುಕುಮಾರ ಸ್ವಾಮಿ ಕಥೆಯ ಪಾಠದ ವಾಕ್ಯ ಇದೆ. ಸಂದರ್ಭ ನೋಡಿ, ಆಮೇಲೆ ಸ್ವಾರಸ್ಯ. ಮೂರು ಗದ್ಯದ್ದು ಮೂರು ಪದ್ಯದಿರ್ತಾವೆ. ಮುಂದಿನ ವಾಕ್ಯ, ವಸಂತವಾಗುತ್ತ ಮುಟ್ಟೋಣ ಅಂತ ಇದೆ. ಸೊ ಇದು ಸಂಕಲ್ಪ ಗೀತೆಯ ಒಂದು ಸಾಲಿದೆ. ಸೊ ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ರಿ. ಇನ್ನು ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಅಂತಕ್ಕಂತಿದೆ. ಸೊ ಕುವೆಂಪು ದರಾಬೇಂದ್ರ ಅವರು ಬರೆದಿರ್ತಕ್ಕಂಥ ಹಕ್ಕಿ ಹಾರುತ್ತಿದೆ ಎಸ್ ಕವನದಿಂದ ತೆಗೆದುಕೊಂಡಿರ್ತಕ್ಕಂಥ ವಾಕ್ಯ ಆಗ್ತದ. ಇನ್ನು ಲಾಸ್ಟ್ ಇದೆ, ಮಾದ್ರಿಯಲ್ಲೊಂದು ಮಂತ್ರದೊಳಬ್ಬರಿಸಿದರು ಅಂತಕ್ಕಂಥದ್ದು ಕೌರವೇಂದ್ರನ ಕೊಂದೇನೇನು ಎಸ್ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಪದ್ಯದ ಒಂದು ವಾಕ್ಯ. ಅದು ಕೂಡ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೋಡಿ. ಇನ್ನು ಪದ್ಯಗಳನ್ನು ನೋಡೋದಾದರೆ, ಕೊಡಲಿ ಕೋರೆಯದಿಂದ ಹಿಡಿದು ಹೇಳಲಿ ನಾನೆಷ್ಟು ಜನಕ ಅಂತಕ್ಕಂಥದ್ದು, ಸಿಕ್ಕದ್ದು ತಗೊಂಡು ಅಂದ ಹಾಡಿದೆ ನನ್ನ ಅಂತಕ್ಕಂಥದ್ದು. ಸೊ ಇದು ಹಲಗಲಿ ಬೇಡರು ಅಂತಕ್ಕಂಥ ಲಾವಣ್ಯದಿಂದ ಇದೆ. ಸೊ ನಾಲ್ಕು ಸಾಲುಗಳನ್ನು ನೋಡ್ಕೊಡ್ರಿ. ಯಾವ್ದು ಬೇಕಾದರೂ ಒಂದೇ ಪದ್ಯದ ಎರಡು ಪ್ಯಾರಾಗ್ರಾಫ್ಗಳನ್ನು ಕೊಡ್ತಾರೆ, ಚೆನ್ನಾಗಿ ಬಾಹೇಟನ್ನು ಮಾಡಿ. ಇನ್ನು ಮೌಲ್ಯ ಆಧರಿಸಿ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ, ತೆಗೆದು ತೊರೆಯಂ ಮುರಿದಂ ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತ್ತಾರಂತಕ್ಕಂಥದ್ದಿದೆ. ಸೊ ಪದ್ಯ ನೋಡಿದರೆ ಗೊತ್ತಾಗ್ತದ ಅದು ಎಲ್ಲಿಂದ ಇತ್ತು. ಎಸ್, ಶ್ರೀರಾಮನ ಅಶ್ವಮೇಧ ಯಾಗ ಅಂತ ಇದೆ ನೋಡಿ. ಸೊ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೌಲ್ಯವನ್ನು ನೀವು ಬರಿಬೇಕಿತ್ತು, ಲವಕುಶರ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ ನಿಮ್ಗೆ ಏನ್ ಕೇಳಿದಾರಪ್ಪ ಅಂದ್ರೆ, ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿನ ರಾಯಲ್ ಚಾಪೆಲ್ ಮತ್ತೆ ಸ್ಟೋನ್ ಆಫ್ ಸ್ಕೋನ್ಗಳ ವಿಶೇಷತೆಯನ್ನು ಬರೀರಿ, ಅಥವಾ ವೂಲ್ವರ್ತ್ ಸ್ಟೇಷನರಿ ಅಂಗಡಿಯಲ್ಲಿ ಲಂಡನ್ನಿನ ಹೆಣ್ಣು ಮಕ್ಕಳು ಸತ್ಕರಿಸೋ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಅಂತಕ್ಕಂಥದ್ದಿದೆ. ಸೊ ಆಲ್ರೆಡಿ ಇದು ಕ್ವಶನ್ಸ್ಗಿದೆ. ಸೊ ಇದನ್ನು ಕೂಡ ತಾವು ಸ್ವಲ್ಪ ನೀಟಾಗಿ ನೋಡಿಕೊಂಡು, ಯಾಕಂದ್ರೆ ಅಲ್ಲಿಂದ ಪ್ರಶ್ನೆಗಳು ಭಾಳ ಬರ್ತಾ ಇದ್ದಾವೆ. ಲಂಡನ್ ನಗರ ಪಾಠದಲ್ಲಿರ್ತಕ್ಕಂಥ 4 ಅಂಕಕ್ಕೆ ಪ್ರಶ್ನೆಗಳನ್ನು ಅದರಲ್ಲಿ ಕೇಳ್ತಾ ಇದ್ದಾರೆ. ಇನ್ನು ಪದ್ಯ ಭಾಗದಲ್ಲಿ 4 ಅಂಕಕ್ಕೆ ನೋಡಿದಾಗ, ಸೊ ಯಾವ ಕ್ವಶನ್ಸ್ ಇದಾವಪ್ಪ ಅಂತಂದ್ರೆ, ಎಸ್, ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನು ದ್ರುಪದ ನಿಂದಿಸಿದ ಸಂದರ್ಭದ ಸಂಭಾಷಣೆಯ ಸಂಗ್ರಹವಾಗಿ ಬರೆಯಿರಿ, ಅಥವಾ ಕೆಮ್ಮನೆ ಮೀಸೆ ಒತ್ತನೆ ಎಂದು ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ನೋಡಿಕೊಂಡು ಕಥೆ ಸಾರಾಂಶವನ್ನು ಓದಿ ಅದರದ್ದು ಕೂಡ ಉತ್ತರವನ್ನು ನೀವೇನು ಮಾಡಬೇಕು, ರೆಡಿಯನ್ನು ಆಗಬೇಕು. ಇನ್ನು ಗದ್ಯಭಾಗ ಇದೆ, ಗದ್ಯಭಾಗದ ಬಗ್ಗೆ ಏನು ಬೇಡ. ಸೊ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂತಂದ್ರೆ, ಪತ್ರ ಮತ್ತು ನಿಬಂಧಕ್ಕೆ ನೋಡೋಣ. ಪತ್ರದಲ್ಲಿ ವೈಯಕ್ತಿಕ ಪತ್ರ ಇರ್ತದೆ, ಏನನ್ನು ಭಾವಿಸಿಕೊಂಡು ಯಾವ ಶಾಲೆ ಅನ್ನೋದನ್ನು ಸರಿಯಾಗಿ ನೋಡಿಕೊಂಡು ಪತ್ರವನ್ನು ಬರೀರಿ. ಸೊ ಮೊದಲಿಗೆ ನೆಹರು ತಾರಾಲಯದ ವ್ಯವಸ್ಥಾಪಕರಿಗೆ ಪತ್ರ ಬರೀಬೇಕಾಗಿದೆ, ಅಥವಾ ಎರಡನೇದು ಗೆಳೆಯನಿಗೆ ಪತ್ರವನ್ನು ಬರೀಬೇಕಾಗಿದೆ, ಅದು ಕೂಡ ಕಲ್ಕೊಳ್ರಿ. ನೆಕ್ಸ್ಟ್ ಲಾಸ್ಟ್ ಪತ್ರದಲ್ಲಿ ಶಾಲೆಯಲ್ಲಿ ಮತದಾರರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು, ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಅಂತ ಕೇಳಿದ್ದಾರೆ. ಎರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಬಂಧಗಳು ಇತ್ತು. ಸೊ ಇಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ, ಇದು ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳು ಬರಬಹುದು ಅಂತ ಹೇಳ್ತಾ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.